ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೇ, ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೇ, ಎಲ್ಲೆಡೆಯಲ್ಲೂ ನಿನ್ನ ರೂಪ ಕಾಣಬಾರದೇ, ಎಲ್ಲೆಡೆಯಲ್ಲೂ ನಿನ್ನ ರೂಪ ಕಾಣಬಾರದೇ, ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೇ, ಕರವ ಪಿಡಿದು ಎನ್ನ ನೀನು ನಡೆಸಬಾರದೆ, ಕರವ ಪಿಡಿದು ಎನ್ನ ನೀನು ನಡೆಸಬಾರದೆ, ನೀನೆ ದಾರಿ ದೀಪವಾಗಿ ಇರಲು ಬಾರದೆ, ನೀನೆ ದಾರಿ ದೀಪವಾಗಿ ಇರಲು ಬಾರದೇ, ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೇ, ಎನ್ನ ಅರಿವು ನಿನ್ನವರೆಗೆ ಹರಿಯಬಾರದೆ, ಎನ್ನ ಅರಿವು ನಿನ್ನವರೆಗೆ ಹರಿಯಬಾರದೆ, ಅರಿವೆ ಪಡೆದ ಬಾಲಯಂತೆ ಕರೆಯಲಾರದೆ, ಅರಿವೆ ಪಡೆದ ಬಾಲಯಂತೆ ಕರೆಯಲಾರದೆ, ತೊಳಲು ತಿರುವೆ ಭಾವದಲ್ಲಿರುವೆ ಮಾನ ತೋರೆದಿಹೇ, ತೊಳಲು ತಿರುವೆ ಭಾವದಲ್ಲಿರುವೆ ಮಾನ ತೋರೆದಿಹೇ, ಕೇಶವ ಸುತೆಗೆ ಕರುಣೆ ತೋರಿ ಪೊರೆಯಬಾರದೆ, ಕೇಶವ ಸುತೆಗೆ ಕರುಣೆ ತೋರಿ ಪೊರೆಯಬಾರದೆ, ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೆ, ಎಲ್ಲೆಡೆಯಲ್ಲೂ ನಿನ್ನ ರೂಪ ಕಾಣಬಾರದೆ, ಮನದಲೆಂದು ನಿನ್ನ ಸ್ಮರಣೆ ಬರಲು ಬಾರದೆ, ಸ್ಮರಣೆ ಬರಲು ಬಾರದೆ, ಸ್ಮರಣೆ ಬರಲು ಬಾರದೆ, ಸ್ಮರಣೆ ಬರಲು ಬಾರದೆ. ಅಂಬತ್ವಾ ಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತೆಯ 10ನೇ ಅಧ್ಯಾಯದ 20 ಶ್ಲೋಕಗಳವರೆಗೆ ನೋಡಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಮನುಜ ರೂಪದಲ್ಲಿ ಅರ್ಜುನನ ಮುಂದೆ ನಿಂತುಕೊಂಡು ಯುದ್ಧರಂಗದಲ್ಲಿ ಅರ್ಜುನ ಮನೋದೌರ್ಬಲ್ಯಕ್ಕೆ ಒಳಗಾಗಿ ಯುದ್ಧ ಮಾಡಲಾರೆಯೇ ಕೃಷ್ಣ, ನಾನು ನನ್ನ ಎದುರಿಗೆ ನಿಂತಿರುವಂತಹ ಹಿರಿಯರಾದ ಪೂಜ್ಯರಾದ ಗುರುಗಳಾದ ಅಜ್ಜಂದಿರಾದ ಚಿಕ್ಕಪ್ಪಂದಿರಾದ ಎಲ್ಲ ಹತ್ತಿರದ ರಕ್ತ ಸಂಬಂಧಿಗಳಾದ
ಈ ಜನಗಳನ್ನು ಕೊಲ್ಲುವುದರ ಮೂಲಕ ನನಗೆ ರಾಜ್ಯವೂ ಬೇಡ, ಭೋಗವೂ ಬೇಡ, ನನಗೆ ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸುವುದೇ ಸೂಕ್ತ ಧರ್ಮಯುಕ್ತ ಎಂದೆನಿಸುವುದು ಎಂದು ಹೇಳುತ್ತಾ ತನ್ನ ಮನೋದೌರ್ಬಲ್ಯವನ್ನು ಪ್ರಕಟಪಡಿಸಿದಾಗ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಈ ರೀತಿ ತಿಳಿಸುತ್ತಾನೆ. ಅಪ್ಪ ಅರ್ಜುನ, ನೀನು ಯಾರು? ಕ್ಷತ್ರಿಯ ಸಂಜಾತ, ಕ್ಷತ್ರಿಯ ಕುಲ ಸಂಜಾತನಾಗಿ ಎಷ್ಟೋ ವಿದ್ಯೆಗಳನ್ನು ಕಲಿತು ತಪಸ್ಸನ್ನು ಮಾಡಿ ಮಹಾನ್ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡು ಯುದ್ಧವನ್ನೇ ನಿನ್ನ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಿರುವಂತಹ ಕ್ಷಾತ್ರ ತೇಜಸ್ಸುಳ್ಳಂಥವನಾಗಿದ್ದು ಈಗ ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ರಂಗದಲ್ಲಿ ನಿಂತುಕೊಂಡಿರುವಾಗ ಈ ರೀತಿಯ ಮಾತುಗಳನ್ನಾಡುವುದು ಉಚಿತವಲ್ಲ, ನಿನ್ನ ಇದಕ್ಕೆ ತಕ್ಕಂಥದ್ದಲ್ಲಪ್ಪ, ನಿನ್ನ ಸಾಮರ್ಥ್ಯಕ್ಕೆ, ನಿನ್ನ ಪಾತ್ರಕ್ಕೆ, ನಿನ್ನ ಕ್ಷೇತ್ರಕ್ಕೆ ಸರಿಯಾದುದಲ್ಲಪ್ಪ, ನಿನ್ನ ಪದವಿಯನ್ನು ನೋಡಿಕೊಳ್ಳಪ್ಪ, ವಿಷಮ ಸ್ಥಿತಿಯಲ್ಲಿ ನೀನು ಇಂತಹ ಮಾತುಗಳನ್ನು ಆಡ್ತಾ ಇದ್ದೀಯ, ಯಾಕೆ ಇಂತಹ ಒಂದು ವಿಷಮ ಸ್ಥಿತಿಯಲ್ಲಿ ನಿನಗೆ ಮನೋದೌರ್ಬಲ್ಯ ಉಂಟಾಗಿದೆ ಅಂತ ಅರ್ಜುನನಿಗೆ ಮತ್ತೆ ಪ್ರಶ್ನೆಯನ್ನು ಕೇಳಿ ಧರ್ಮಯುಕ್ತವಾದುದಲ್ಲವೆಂದನ್ನು ಹೇಳಿದಾಗ, ಧರ್ಮಯುಕ್ತವಾದುದಲ್ಲವೆಂದು ಹೇಳಿದೆಯಲ್ಲ ಕೃಷ್ಣ, ನನಗೆ ಧರ್ಮ ಎಂದರೇನು ತಿಳಿಸಿಕೊಡು, ಧರ್ಮದಿಂದ ನಾನು ಯುದ್ಧವಾಡುವುದು ಹೇಗೆಂದು ಕಲಿಸಿಕೊಡು ಅಂತ ಅರ್ಜುನ ಮತ್ತೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಧರ್ಮಬೋಧೆಯನ್ನು ಆರಂಭಿಸಿದ್ದಾನೆ. ಧರ್ಮಬೋಧೆಯನ್ನು ಆರಂಭಿಸುವಾಗ ಅರ್ಜುನನ ಎದುರಿಗೆ ಕೃಷ್ಣ ಸಾರಥಿಯಾಗಿದ್ದವನು ಗುರುವಾಗಿ ನಿಂತುಕೊಂಡು, ಧರ್ಮ ಗುರುವಾಗಿ ನಿಂತುಕೊಂಡು ಧರ್ಮಬೋಧೆಯನ್ನು ಬೋಧಿಸಲು ಆರಂಭಿಸಿದ. ಆದರೆ ಯುದ್ಧರಂಗದಲ್ಲಿ ಧರ್ಮಬೋಧೆಯ ಅವಶ್ಯಕವಿಲ್ಲ. ಅರ್ಜುನನಿಗೆ ಯುದ್ಧ ಕರ್ಮದಲ್ಲಿ ಆಸಕ್ತಿ ರಹಿತನಾಗಿರುವುದರಿಂದ ಅವನಲ್ಲಿ ಆಸಕ್ತಿಯನ್ನು, ಯುದ್ಧೋತ್ಸಾಹವನ್ನು ತುಂಬಿಸಬೇಕು, ಮನೋಭಾವವನ್ನು ಬದಲಿಸಬೇಕು ಎಂದಷ್ಟೇ ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣನು ಧರ್ಮಬೋಧೆಯನ್ನು ಮಾಡದೆ ಅರ್ಜುನನನ್ನು ಯುದ್ಧೋನ್ಮುಖವಾಗುವಂತೆ ಮಾಡಬಹುದಿತ್ತು. ಆದರೂ ಕೃಷ್ಣ ಆ ರೀತಿ ಮಾಡುವುದಿಲ್ಲ. ಅವನು ಸಾರಥಿಯೇ ಆಗಿದ್ದರೂ, ಅರ್ಜುನನಂತೆ ಮನುಷ್ಯನಾಗಿಯೇ ನಿಂತಿದ್ದರೂ, ಅವನು ಒಬ್ಬ ಯೋಧನೇ ಆಗಿದ್ದರೂ, ದ್ವಾರಕಾಧೀಶನಾಗಿದ್ದರೂ, ಕೃಷ್ಣ ಪರಮಾತ್ಮ ತನ್ನ ಅಂತರಂಗದಲ್ಲಿ ಸಕಲ ಜೀವರಾಶಿಗಳನ್ನೂ ಇಟ್ಟುಕೊಂಡು ಆ ಭಾವದಿಂದಲೇ ಸದಾಕಾಲ ಇರುವವನಾದ್ದರಿಂದ, ಮಹಾವಿಷ್ಣುವಿನ ಅಂಶ ಸಂಭೂತನಾದ್ದರಿಂದ, ಕೇವಲ ಒಂದಂಶವಷ್ಟೇ, ಮಹಾವಿಷ್ಣು ವಿಶ್ವಾತ್ಮ, ವಿಶ್ವದೇಹಿ, ವಿಶ್ವವನ್ನೇ ದೇಹವಾಗಿ ಉಳ್ಳವನು, ಅವನ ಒಂದಂಶವಷ್ಟೇ ಕೃಷ್ಣನಾಗಿ ಅವತರಿಸಿರುವುದು. ಆ ಒಂದಂಶದವಾಗಿ ಆದರೂ ಶ್ರೀಕೃಷ್ಣನು ತಾನು ಸಾಮಾನ್ಯನಂತೆ, ಅರ್ಜುನನಂತೆ ಎದುರಿಗೆ ನಿಂತಿಲ್ಲಪ್ಪ ಅನ್ನೋದನ್ನು ನೀನು ಹೇಳುವ ಮಾತುಗಳು ಧರ್ಮಯುಕ್ತವಾದುದಲ್ಲ ಅಂತ ಹೇಳುವುದರ ಮೂಲಕವಾಗಿ ಅರ್ಜುನನಿಗೆ ಹೇಳಿಯೇ ಬಿಟ್ಟಿದ್ದಾನೆ, ತಾನು ಧರ್ಮವನ್ನು ತಿಳಿದಿಲ್ಲ, ಆ ಕಾರಣದಿಂದ ನಿನಗೆ ಧರ್ಮಬೋಧೆಯನ್ನೇ ಮಾಡುತ್ತೇನೆ, ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದೇನೆ, ನೀನು ಧರ್ಮಬೋಧೆಯನ್ನು ಬೇಡುತ್ತಾ ಅನನ್ಯ ಶರಣಾಗತಿಯನ್ನು ಹೊಂದಿದ್ದೀಯೇ, ಆ ಕಾರಣದಿಂದ ನಿನ್ನ ಮೇಲೆ ನನಗೆ ಕೃಪೆಯುಂಟಾಗಿ ನಾನು ನಿನಗೆ ಧರ್ಮಬೋಧೆಯನ್ನು ಮಾಡಿ ಧರ್ಮದ ಚೌಕಟ್ಟಿನಲ್ಲಿ ಯುದ್ಧ ಕರ್ಮವನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ, ನೀನು ಯುದ್ಧವಾಡುವುದು ಯುಕ್ತವಾಗಿಯೇ ಇದೆ, ಧರ್ಮಸಮ್ಮತವಾಗಿಯೇ ಇದೆ, ಹಿರಿಯರುಗಳು ಎದುರುಗಡೆ ನಿಂತಿದ್ದಾರೆಂದು
ಭಾವೋತ್ಕರ್ಷಕ್ಕೆ ಒಳಗಾಗಿ ಭಾವೋದ್ವೇಗಕ್ಕೆ ಒಳಗಾಗಿ ನೀನು ಈ ರೀತಿ ಮನೋ ದೌರ್ಬಲ್ಯವನ್ನು ಹೊಂದುತ್ತಿದ್ದೀಯೇ? ಆ ಕಾರಣದಿಂದ ಅರ್ಜುನ ತ್ಯಕ್ತ್ವ ಮನೋ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು, ಏಳು, ಯುದ್ಧವಾಡುವುದಕ್ಕೆ ಸನ್ನದ್ಧನಾಗು ಅಂತ ಹೇಳಿ ಅರ್ಜುನನಿಗೆ ಉತ್ಸಾಹಭರಿತವಾದ ಮಾತುಗಳಿಂದ ಧರ್ಮಬೋಧೆಯನ್ನು ಆರಂಭಿಸಿದ ಪರಮಾತ್ಮ. ಈ ಧರ್ಮದ ಜ್ಞಾನವನ್ನೇ ಬೇರೆ ಆಯಾಮದಿಂದ ಆರಂಭಿಸಿಬಿಟ್ಟಿದ್ದಾನೆ. ಧರ್ಮ ಎಂದರೆ ಏನು ಅಂದರೆ ಅರ್ಜುನನಿಗೆ ತಿಳಿದಿತ್ತಾದರೂ ಅವನು ತಿಳಿದ ಧರ್ಮದ ಒಂದು ಪರಿವ್ಯಾಖ್ಯೆ ಸರಿಯಾದುದಲ್ಲ. ವೇದೋಪನಿಷತ್ ಕಾಲಗಳಿಂದಲೂ ಧರ್ಮ ಎಂಬುದಿದೆ. ಆ ಧರ್ಮದ ಚೌಕಟ್ಟನ್ನು ನೀನು ತಿಳಿದುಕೊಳ್ಳಬೇಕು. ಆ ಚೌಕಟ್ಟಿನೊಳಗೆ ಧರ್ಮದಿಂದ ಯುದ್ಧವನ್ನು ಮಾಡಬೇಕು ಅನ್ನುವ ಕಾರಣದಿಂದ ಪರಮಾತ್ಮ ವೇದೋಪನಿಷತ್ ಕಾಲಗಳಿಂದಲೂ ಬಂದಿರುವಂತಹ ಜ್ಞಾನ ಭಂಡಾರವನ್ನು ಅರ್ಜುನನಿಗೆ ಕೊಡುವುದರ ಮೂಲಕವಾಗಿ ಸಕಲ ಜೀವರಾಶಿಗಳಿಗೂ ಸರ್ವಲೋಕ ಮಹೇಶ್ವರನಾಗಿ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಇಂಥ ಒಂದು ಗೀತಾ ಜ್ಞಾನವನ್ನು ವೇದೋಪನಿಷತ್ಗಳ ಆಕರದಿಂದ ತೆಗೆದು ಹೇಳುತ್ತಿರುವುದರಿಂದ ಇದು ಲೌಕಿಕ ಜ್ಞಾನವೆನಿಸಿಕೊಳ್ಳುವುದಿಲ್ಲ, ಅಲೌಕಿಕ ಜ್ಞಾನವೆನಿಸಿಕೊಳ್ಳುತ್ತದೆ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿರುವುದೆಲ್ಲವೂ ಪರಲೋಕ ಸಂಬಂಧವಾದ ವಿಷಯಗಳು. ಆದರೆ ಯುದ್ಧರಂಗದಲ್ಲಿ ಯುದ್ಧ ಕರ್ಮವನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರೇರೇಪಿಸುವುದಕ್ಕೋಸ್ಕರವಾಗಿ ಹೇಳುವ ಈ ಧರ್ಮವು ಪರಲೋಕದಲ್ಲಿ ಮಾತ್ರವೇ ಇರುವುದಾ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಶ್ರೀಕೃಷ್ಣನು ಎಲ್ಲ ಲೋಕಗಳಿಗೂ ವ್ಯಾಪಿಸಿರುವುದಪ್ಪ ಧರ್ಮ ಅನ್ನೋದು, ತಾನು ಹೇಗೆ ಸರ್ವಲೋಕ ಮಹೇಶ್ವರನಾಗಿದ್ದಾನೆಯೋ ಹಾಗೆಯೇ ಸರ್ವಲೋಕಗಳಿಗೂ ಧರ್ಮವು ವ್ಯಾಪಿಸಿದೆ. ಧರ್ಮವು ವ್ಯಾಪಿಸಿದೆ ಎನ್ನುವುದು ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣುವಾಗಿ ಸರ್ವಲೋಕಗಳನ್ನು ವ್ಯಾಪಿಸಿದ್ದಾನೆ ಎನ್ನುವುದು ಎರಡೂ ಒಂದೇ. ಯಾಕಪ್ಪ ಅಂದರೆ ಆಚಾರ ಪ್ರಭೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಅಂತ ಅಂದರೆ ಏನಪ್ಪ ಆಯಿತು, ಧರ್ಮ ಅಂದರೆ ಪ್ರಭು, ಧರ್ಮಕ್ಕೆ ಪ್ರಭು ಅಚ್ಯುತ. ಸೊ ಅಚ್ಯುತ ಬೇರೆಯಲ್ಲ, ಧರ್ಮ ಬೇರೆಯಲ್ಲ. ಆ ಧರ್ಮವನ್ನು ಸದಾಕಾಲ ವಿಶ್ವದಾದ್ಯಂತ ಪಸರಿಸಿ ಹರಡಿ ಆ ಧರ್ಮದ ಚೌಕಟ್ಟಿನಲ್ಲಿ ಸಕಲ ಜೀವರಾಶಿಗಳು ಹುಟ್ಟು ಸಾವುಗಳನ್ನು ಅನುಭವಿಸ್ತಿರ್ತಾರಪ್ಪ. ದೇವತಾದಿಗಳು ಸಹಿತ ಹುಟ್ಟು ಸಾವುಗಳನ್ನು ಅನುಭವಿಸ್ತಿರ್ತಾರಪ್ಪ. ಎಲ್ಲರೂ ಧರ್ಮ ಮಾರ್ಗದಲ್ಲಿಯೇ ನಿರತರಾಗಿರಬೇಕಾಗುತ್ತಪ್ಪ. ಎಲ್ಲ ಸ್ತರಗಳಲ್ಲಿಯೂ ಜೀವರಾಶಿಗಳು ಬಂದು ಹೋಗುತ್ತಾ ಇರುತ್ತಪ್ಪ. ಆ ಸ್ತರಗಳಿಂದ ಮೇಲ್ಮೇಲೆ ಊರ್ಧ್ವಗತಿಯನ್ನು ಪಡೆದುಕೊಳ್ಳಬೇಕಪ್ಪ ಅನ್ನುವ ಮೂಲಕ ದಿವ್ಯ ವ್ಯವಸ್ಥೆಯನ್ನೇ ತಿಳಿಸಲು ಆರಂಭಿಸಿಬಿಟ್ಟಿದ್ದಾನೆ ಪರಮಾತ್ಮ. ಶ್ರೀಕೃಷ್ಣನಾಗಿ ಕರ್ಮವನ್ನು ಹೇಳುವುದರ ಬದಲು ತಾನು ಸರ್ವಲೋಕ ಮಹೇಶ್ವರ, ತಾನು ಹಿಂದೆಯೇ ಈ ಜ್ಞಾನವನ್ನು ಬೋಧಿಸಿದ್ದೆ ಇಕ್ಷ್ವಾಕುವಿಗೂ ಮನುವಿಗೂ ನಾನು ಹಿಂದೆಯೇ ಬೋಧಿಸಿದ್ದೆ ಎಂದು ಹೇಳುವುದರ ಮೂಲಕವಾಗಿ ಮೂರನೇ ಅಧ್ಯಾಯದ ಕೊನೆಯಲ್ಲಿಯೇ ಪರಮಾತ್ಮ ಅರ್ಜುನನ ಮನಸ್ಸಿಗೆ ಸಂಶಯ ಉಂಟಾಗುವಂತೆ ಗೀತೆಯನ್ನು ಬೋಧಿಸಿಬಿಟ್ಟ. ಅರ್ಜುನ ತಕ್ಷಣವೇ ಕೃಷ್ಣ ನೀನು ನನ್ನ ಎದುರಿಗೆ ಮನುಷ್ಯನಂತೆಯೇ ನಿಂತಿದ್ದೀಯ, ನನಗೆ ತಿಳಿದಿರುವಂತೆ ಶ್ರೀಕೃಷ್ಣ ನೀನು ಹುಟ್ಟಿ ಗೋಕುಲದಲ್ಲಿ ಹುಟ್ಟಿ ಬೆಳೆದು ಮಧುರೆಯನ್ನು ಸೇರಿ ಕಂಸನನ್ನು ವಧಿಸಿ ದ್ವಾರಕಾಧೀಶನಾಗಿದ್ದೀಯಲ್ಲಪ್ಪ, ನೀನು ಹೇಗಪ್ಪ ಹಿಂದೆಯೇ ಇದನ್ನು ಇಕ್ಷ್ವಾಕುವಿಗೆ ಹೇಳಿದ್ದೆ ಮನುವಿಗೆ ಹೇಳಿದ್ದೆ ಅಂತ ಹೇಳ್ತಾ ಇದ್ದೀಯಾ ಅನ್ನುವ ಪ್ರಶ್ನೆಯನ್ನು ಅರ್ಜುನ ಕೇಳಿಯೇ ಬಿಟ್ಟ. ಅರ್ಜುನ ಕೇಳಿದ ಕ್ಷಣ ಅರ್ಜುನನ ಭಾವ ತಿಳಿದು ಹೋಯಿತು. ಶ್ರೀಕೃಷ್ಣನಿಗೆ ಅರ್ಜುನನ ಭಾವ ತಿಳಿದು ಹೋಯಿತು. ಆ ಕಾರಣದಿಂದ ಕೃಷ್ಣನು ತಾನು ಕೃಷ್ಣನಂತೆ ನಿಂತಿಲ್ಲ, ಎದುರುಗಡೆ ಶ್ರೀಕೃಷ್ಣನಂತೆ ನಿಂತಿಲ್ಲಪ್ಪ,
ಮಹಾವಿಷ್ಣುವಿನ ಅಂಶಾವತಾರಿಯಾಗಿರುವಂತಹ ನಾನು ಸರ್ವಲೋಕ ಮಹೇಶ್ವರನಾಗಿದ್ದೇನೆ, ಅದನ್ನು ನಿನಗೆ ವಿಷಯವನ್ನು ತಿಳಿಸ್ತೇನೆ ಅನ್ನುವ ಒಂದು ಉದ್ದೇಶದಿಂದ ಒಂದೊಂದೇ ಒಂದೊಂದೇ ಅಧ್ಯಾಯಗಳಲ್ಲಿ ಕರ್ಮವನ್ನು, ಕರ್ಮದ ಬಗ್ಗೆ ಜ್ಞಾನವನ್ನು ಮತ್ತು ಕರ್ಮ ಸಂನ್ಯಾಸದ ಬಗ್ಗೆ ವಿಷಯಗಳನ್ನು ತಿಳಿಸಿದ ಪರಮಾತ್ಮ ಧ್ಯಾನ ಯೋಗದಿಂದ ಹೇಗೆ ಊರ್ಧ್ವ ಲೋಕಗಳಿಗೆ ಹೋಗಬಹುದು, ಸಿದ್ಧರು ಆಗಬಹುದು, ಸಿದ್ಧರುಗಳಾದ ಮೇಲೆ ದೇವತೆಗಳಾಗಬಹುದು, ದೇವತೆಗಳಾದವರು ಹೇಗೆ ಪರಮಾತ್ಮನನ್ನೇ ತಲುಪಬಹುದು ಅನ್ನುವ ಒಂದು ಪ್ರಯೋಗಾತ್ಮಕವಾದ ಧ್ಯಾನ ಯೋಗದ ಸರ್ವಜ್ಞಾನವನ್ನು ಅರ್ಜುನನಿಗೆ ಕರುಣಿಸಿಬಿಟ್ಟ. ಈ ರೀತಿ ಸರ್ವಸ್ವವನ್ನು ತಿಳಿಸಿಕೊಟ್ಟ ಪರಮಾತ್ಮ ಅರ್ಜುನನಿಗೆ ಧ್ಯಾನ ಯೋಗದಿಂದ ಹೇಗೆ ಪರಮೇಶ್ವರನು, ಪರಬ್ರಹ್ಮನು ತಮ್ಮ ತಮ್ಮ ಲೋಕಗಳಲ್ಲಿ ಇರುವರಾದರೂ ಶ್ರೀಕೃಷ್ಣನನ್ನ ಮಹಾವಿಷ್ಣು ಭಾವದಿಂದ ಹೇಗೆ ಹೊಂದಿದರು ಎನ್ನುವುದನ್ನು ಧ್ಯಾನ ಯೋಗದಲ್ಲಿ ತಿಳಿಸಿದ ಪರಮಾತ್ಮ ಮುಂದಿನ ಅಧ್ಯಾಯಗಳಲ್ಲಿ ತಾನು ಸರ್ವಲೋಕ ಮಹೇಶ್ವರನೆಂತಲೂ, ಸರ್ವಭೂತಗಳ ಹೃದಯದಲ್ಲಿ ಪರಮ ಪದವಿಯಲ್ಲಿ ಇರುವವನೆಂತಲೂ ಅದನ್ನು ಸಂಪೂರ್ಣವಾಗಿ ಸಾಬೀತು ಮಾಡಿ ನಿರೂಪಿಸಿ ತೋರಿಸಬೇಕು ಎಂದು ತೀರ್ಮಾನಿಸಿ ಜ್ಞಾನ ವಿಜ್ಞಾನ ಯೋಗವನ್ನು, ಅಕ್ಷರ ಬ್ರಹ್ಮ ಯೋಗವನ್ನು ಅರ್ಜುನನಿಗೆ ಬೋಧಿಸಿದ್ದಾನೆ. ಆ ನಂತರದಲ್ಲಿ ಪರಮಾತ್ಮ ರಾಜವಿದ್ಯಾ ರಾಜಗುಷ್ಯ ಯೋಗವನ್ನು ವರ್ಣಿಸುತ್ತಾ ಗುಷ್ಯತಮವಾದ ರಹಸ್ಯವಾದ ಪ್ರತಿಯೊಂದು ಜೀವಿಯು ಸಾಧನೆಯಿಂದ, ಯೋಗಾಭ್ಯಾಸದಿಂದ, ಯೋಗ ಸಿದ್ಧಿಗಳಿಂದ ಸಿದ್ಧಪುರುಷರಾಗುವ ಬಗೆಯನ್ನು, ದೇವತೆಗಳಾಗುವ ಬಗೆಯನ್ನು ತಿಳಿಸಿಕೊಟ್ಟು ರಹಸ್ಯತಮವಾದ ಈ ಒಂದು ಬ್ರಹ್ಮವಿದ್ಯೆಯ ಗೂಢತಮವಾದ ವಿಜ್ಞಾನವನ್ನು ತಿಳಿಸಿಕೊಟ್ಟು ಬಿಟ್ಟಿದ್ದಾನೆ ಪರಮಾತ್ಮ ಅರ್ಜುನನಿಗೆ. ಈ ರೀತಿ ಅರ್ಜುನನಿಗೆ ತಿಳಿಸುವುದರ ಮೂಲಕವಾಗಿ ಸಕಲ ಜೀವರಾಶಿಗಳಿಗೂ ಅನಾದಿ ಕಾಲದಿಂದಲೂ ಇರುವ ಈ ದಿವ್ಯ ವ್ಯವಸ್ಥೆಯನ್ನು, ದಿವ್ಯ ವ್ಯವಸ್ಥೆಯೊಳಗಿರುವ ಜ್ಞಾನವನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಕೊಟ್ಟುಬಿಟ್ಟಿದ್ದಾನೆ. ಆ ಒಂದು ಗೀತಾ ಜ್ಞಾನದ ಸಹಾಯದಿಂದ ಸಕಲ ಜೀವರಾಶಿಗಳು ಊರ್ಧ್ವಗತಿಯನ್ನು ಹೊಂದಬಹುದು, ಪರಲೋಕಗಳನ್ನು ಪಡೆಯಬಹುದು, ಸಿದ್ಧಿಗಳನ್ನು ಹೊಂದಬಹುದು, ಯೋಗ ಪುರುಷರ ಆಗಬಹುದು, ಯೋಗ ಸಿದ್ಧಿಗಳ ಮೂಲಕವಾಗಿ ದೇವತೆಗಳೇ ಆಗಬಹುದು ಎಲ್ಲವನ್ನು ವಿಶದವಾಗಿ ವಿವರವಾಗಿ ತಿಳಿಸಿಕೊಟ್ಟ ಪರಮಾತ್ಮ ಈಗ ತನ್ನ ವಿಭೂತಿ ಯೋಗವನ್ನು ತಿಳಿಸುತ್ತಾ ಇದ್ದಾನೆ. ತಾನು ಯೋಗ ಸಿದ್ಧಿಗಳನ್ನು ಪಡೆದುಕೊಂಡ ಮೇಲೆ ಯೋಗ ಸಿದ್ಧಿಗಳ ಸಹಾಯದಿಂದ ಹೇಗೆ ಈ ವಿಶ್ವವನ್ನೇ ಧರಿಸಿದ್ದಾನೆ ಎಂಬುದನ್ನು ಒಂದೊಂದೇ ಒಂದೊಂದೇ ವಿಶ್ವದಲ್ಲಿರುವ ವಸ್ತುಗಳನ್ನು ವರ್ಣಿಸುವುದರ ಮೂಲಕ ತನ್ನ ಮಹಿಮೆಗಳನ್ನು ತಿಳಿಸುತ್ತಿದ್ದಾನೆ. ಮಹಿಮೆಗಳು ಅಂದರೆ ಪರಮಾತ್ಮನ ಸಾಧನೆಯ ಕಾರಣದಿಂದ ಉಂಟಾಗಿರುವಂತಹ ಈ ವಿಶ್ವ. ಈ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಪರಮಾತ್ಮನ ಯೋಗ ಸಿದ್ಧಿಯ ಲಕ್ಷಣಗಳಾಗಿ ಉಳಿದಿದೆ. ಆ ಯೋಗ ಸಿದ್ಧಿಯ ಲಕ್ಷಣಗಳಾಗಿ ನಮಗೆ ವಿಶ್ವದಲ್ಲಿ ಕಾಣಿಸುತ್ತಿರುವ ಪ್ರತಿಯೊಂದು ವಸ್ತು, ವ್ಯಕ್ತಿ, ಜೀವ, ಪ್ರಾಣಿ ಎಲ್ಲವನ್ನು ಪರಮಾತ್ಮ ವಿವರಿಸುತ್ತಾ ಹೇಳುತ್ತಾ ಹೋಗುತ್ತಾ ಇದ್ದಾನೆ ಅರ್ಜುನನಿಗೆ. ಆ ಮೂಲಕವಾಗಿ ಸೂಕ್ಷ್ಮವಾದ ವಿಷಯಗಳನ್ನು, ವಿಶ್ವಾತ್ಮನ ವಿಶ್ವದೇಹದ ಒಳಗಿರುವ ಸೂಕ್ಷ್ಮವಾದ ವಿಷಯಗಳನ್ನು ಜ್ಞಾನವಾಗಲಿ, ಅಸಮೋಹವಾಗಲಿ, ಸತ್ಯವಾಗಲಿ, ಶಮ ದಮಾದಿಗಳಾಗಲಿ ಎಲ್ಲವನ್ನು ತಿಳಿಸಿಕೊಟ್ಟು ಈಗ ಬಾಹ್ಯ ಪ್ರಪಂಚದಲ್ಲಿ ವಿಶ್ವಾತ್ಮನ ದೇಹದ ಬಾಹ್ಯದಲ್ಲಿ ಕಾಣುತ್ತಿರುವ ವಸ್ತುಗಳೆಲ್ಲವನ್ನು ಪರಿಚಯಿಸಲು ಆರಂಭಿಸಿದ್ದಾನೆ. ನೋಡಿ, ಎರಡನೇ ಅಧ್ಯಾಯದಲ್ಲಿ ಪರಮಾತ್ಮ ಆರಂಭದಲ್ಲಿ ಸತ್ವ, ಸತ್ ಮತ್ತು ಭಾವ, ಸದ್ಭಾವ, ಅಸತ್ ವಸ್ತುವಿಗೆ ಭಾವವಿಲ್ಲ, ಅಭಾವ ಎನ್ನುವುದನ್ನು ಹೇಳುವುದರ ಮೂಲಕ ನಾಸತೆ ವಿದ್ಯತೆ ಭಾವೋ ನಾಸ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿಕೊಂಡು ಆರಂಭಿಸಿದ ಪರಮಾತ್ಮ ಭಾವಕ್ಕೆ ಅತ್ಯುತ್ತಮವಾದ ಒಂದು ಕೊಂಡಿಯ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾನೆ. ಜಗತ್ತಿನಲ್ಲಿ ಬಲೆಯಂತೆ ಹೆಣೆದಿರುವ ಎಲ್ಲ ಸಕಲ ಜೀವರಾಶಿಗಳಿಗೆ
ಭಾವವೇ ಬಹಳ ಬಹಳ ಮುಖ್ಯವಾದ ವಸ್ತು. ಭಾವವಿಲ್ಲದೆ ಮನಸ್ಸಿಲ್ಲ, ಮನಸ್ಸಿಲ್ಲದೆ ಜಗತ್ತು ನಮಗೆ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ, ಯಾವ ವ್ಯವಹಾರಗಳು ನಡೆಯುವುದಿಲ್ಲ. ಆ ಒಂದು ಕಾರಣದಿಂದ ಮನಸ್ಸೇ ಸರ್ವಸ್ವ, ಸರ್ವ ಬಂಧನಗಳಿಗೂ ಮೋಕ್ಷಕ್ಕೂ ಮುಕ್ತಿಗೂ ಮನಸ್ಸೇ ಕಾರಣ ಎನ್ನುವ ರೀತಿಯಲ್ಲಿ ಭಾವವನ್ನು ತಿಳಿಸುವುದರ ಮೂಲಕ ಪರಮಾತ್ಮ ಮನೋಭಾವವನ್ನು ತಿಳಿಸುತ್ತಾ ಇದ್ದಾನೆ. ವಿಶ್ವಾತ್ಮನಾದ ದೇಹದಲ್ಲಿ ವಿಶ್ವ ಮನೋಭಾವವನ್ನು ತಿಳಿಸುತ್ತಾ ಇದ್ದಾನೆ. ಆ ವಿಶ್ವ ಮನೋಭಾವದಿಂದಲೇ ಸಕಲವೂ ಎಲ್ಲವೂ ವ್ಯಕ್ತವಾಗುತ್ತಿದೆಯಪ್ಪ, ಅವುಗಳನ್ನೆಲ್ಲವನ್ನು ನೀನು ನೋಡುತ್ತಿರುವುದು ಭಾವದಿಂದ ಮಾತ್ರ, ನನ್ನ ಪರಾಭಾವವನ್ನು ಅರ್ಥ ಮಾಡಿಕೋ ಎಂದು ಇದುವರೆಗೆ ಹೇಳಿಕೊಂಡು ಬಂದ ಪರಮಾತ್ಮ ಈಗ ಆ ಮಹಿಮೆಗಳನ್ನು ಭಾವದಿಂದ ಮನಸ್ಸಿನಿಂದ ಹೇಗೆ ಉತ್ಪತ್ತಿಯಾಗಿದೆ ಎನ್ನುವುದನ್ನು ತಿಳಿಸುತ್ತಿದ್ದಾನೆ. ಈ 19-20 ಶ್ಲೋಕಗಳಿಗೆ ನಾವು ನಿನ್ನೆಯವರೆಗೆ ಬಂದಿದ್ದೆವು. ಈಗ ಮುಂದುವರಿಸುತ್ತಾ ಶ್ರೀ ಭಗವಾನುವಾಚ, ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮೇ ಅಹಮಾತ್ಮ ಗುಡಾಕೇಶ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಮೇವ ಚ. ಎಲ್ಲ ಭೂತಗಳು ನಿನಗೆ ಕಾಣಿಸ್ತಿದೆಯಲ್ಲಪ್ಪ ಅರ್ಜುನ, ಎಲ್ಲ ಭೂತಗಳಿಗೂ ಆದಿಯೂ ನಾನೇ, ಮಧ್ಯವೂ ನಾನೇ, ಅಂತವೂ ನಾನೇ ಅಂತ ಹೇಳುವುದರ ಮೂಲಕವಾಗಿ ಪರಮಾತ್ಮ ಈ ಇಡೀ ವಿಶ್ವದಲ್ಲಿ ಜೀವರಾಶಿಯ ಆದಿಯನ್ನೇ ತೋರಿಸಿಬಿಟ್ಟಿದ್ದಾನೆ. ಸಕಲ ಜೀವರಾಶಿಗಳಲ್ಲೂ ಆದಿ ಮಧ್ಯ ಅಂತಗಳನ್ನು ಹೇಳುವುದರ ಮೂಲಕ ಈ ವಿಶ್ವವನ್ನೇ, ದಿವ್ಯ ವ್ಯವಸ್ಥೆಯನ್ನೇ ವರ್ಣಿಸುತ್ತಿದ್ದಾನೆ ಪರಮಾತ್ಮ. ಹಂತತೆ ಕಥಯಿಷ್ಯಾಮಿ, ಅಯ್ಯ ಕುರುಶ್ರೇಷ್ಠನೇ, ಈಗ ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದದ್ದನ್ನು ಮಾತ್ರ ತಿಳಿಸ್ತೇನೆ ಕೇಳಪ್ಪ. ನನ್ನ ಮಹಿಮೆ ಅನ್ನೋದು ಮುಖ್ಯವಾಗಿರುವಂಥದ್ದನ್ನು ತಿಳಿಸ್ತೇನೆ, ಎಲ್ಲವನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಆದಿಯಿಂದ ಇದುವರೆಗೆ ನೀನು ಬಂದು ನಿಂತ್ಕೊಂಡಿದ್ದೀಯಲ್ಲ ಎದುರಿಗೆ, ಇದುವರೆಗೆ ಎಲ್ಲವನ್ನು ತಿಳಿಸಿ ಆಗಿದೆ. ಅದು ನೋಡುವುದರಿಂದಲೇ ತಿಳಿದುಕೊಳ್ಬೋದು, ಕೇಳುವುದರಿಂದಲೇ ತಿಳ್ಕೊಳ್ಬಹುದು. ಯಾಕೆಂದರೆ ವೇದೋಕ್ತವಾಗಿರೋ ಪುರಾಣ ಆಗಿರೋ ಪುರಾಣದಲ್ಲಿರುವಂತಹ ಕಥೆಗಳಿಂದನೇ ತಿಳಿದುಕೊಂಡು ಬಿಡ್ಬೋದು, ಅವೆಲ್ಲವನ್ನೂ ನೀನು ಬಲ್ಲೆ. ಆದರೆ ವಿಶ್ವ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೂ ನನ್ನ ಈ ಒಂದು ದಿವ್ಯ ಮಹಿಮೆಗಳು ವಿಸ್ತಾರಗೊಳ್ಳುತ್ತಲೇ ಇರುತ್ತದೆ, ಕಾಲದ ಜೊತೆಯಲ್ಲಿಯೂ ನಾನು ವಿಸ್ತರಿಸುತ್ತಲೇ ಇರುತ್ತೇನೆ. ಸ್ಥಳದ ವಿಷಯದಲ್ಲಿಯೂ, ಸ್ಪೇಸ್ ಅಂತ ನಾವೇನು ಹೇಳ್ತೀವಿ, ಅದರ ವಿಷಯದಲ್ಲಿಯೂ ಇಡೀ ಜಗತ್ತನ್ನೇ, ವಿಶ್ವವನ್ನೇ ವ್ಯಾಪಿಸುತ್ತಲೇ ಇರುತ್ತೇನೆ. ವಿಶ್ವವು ಬೆಳೆದಷ್ಟು ಬೆಳೆದಷ್ಟು ನಾನೂ ವಿಸ್ತರಿಸುತ್ತಲೇ ಇರುತ್ತೇನೆ. ಅಂದರೆ ವಿಶ್ವಕ್ಕೂ ನನಗೂ ಯಾವ ಭೇದವೂ ಇಲ್ಲಪ್ಪ, ವಿಶ್ವವೂ ನಾನು ಒಂದೇ ಎನ್ನುವ ಅರ್ಥದಲ್ಲಿ ಹೇಳ್ತಾನೆ, ನನ್ನ ವಿಸ್ತಾರಕ್ಕೆ ಕೊನೆಯೆಂಬುದೇ ಇಲ್ಲ. ಗುಡಾಕೇಶನೇ, ಸರ್ವಭೂತಗಳ ಹೃದಯದಲ್ಲಿರುವ ಆತ್ಮನು ನಾನು, ನಾನೇಪ್ಪ ಆತ್ಮ. ಅಹಂ ಆತ್ಮ, ಅಹಂ ಆತ್ಮ ಅಂದೊಡನೆಯೇ ನಮಗೆ ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ಜ್ಞಾಪಕಕ್ಕೆ ಬರುತ್ತದೆ. ಇಲ್ಲಿ ಪರಮಾತ್ಮ ಅಹಂ ಆತ್ಮ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಶಂಕರರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು. ಎರಡಕ್ಕೂ ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇ. ಪರಮಾತ್ಮ ಹೇಳುವುದನ್ನೇ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಬೇರೆ ಪದಗಳಲ್ಲಿ ಹೇಳಿದ್ದಾರಷ್ಟೇ, ಇಲ್ಲಿ ಅಹಮಾತ್ಮ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ವೇದೋಕ್ತವಾಗಿರುವಂಥದ್ದು, ಉಪನಿಷತ್ತುಕ್ತವಾಗಿರುವಂಥದ್ದು, ಭಗವದ್ಗೀತೆಯಲ್ಲಿಯೂ ಅದೇ ಪದಗಳು ಬಂದಿದೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲ ಭೂತಗಳಲ್ಲಿರುವುದು ಆತ್ಮವಾಗಿ ನಾನೇಪ್ಪ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಸರ್ವಭೂತಗಳ ಹೃದಯದಲ್ಲಿರುವ ಆತ್ಮನು ನಾನು, ಭೂತಗಳಿಗೆ ಮೊದಲು ನಾನೇ, ನಡುವೆಯೂ ನಾನೇ, ಕೊನೆಯೂ ನಾನೇ ಅಂತ ಹೇಳುವುದರ ಮೂಲಕ ಪರಮಾತ್ಮ ತನ್ನ ಅಂತಃಸತ್ವವನ್ನು ತಿಳಿಸುತ್ತಿದ್ದಾನೆ. ಈ ಸತ್ವ ಎಂದೊಡನೆ ನಾವು ಬಹಳಷ್ಟು ದಿನಗಳು ಸತ್ವದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳುತ್ತಾ ಬಂದಿದ್ದೇವೆ. ನೋಡಿ, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಸೂರ್ಯದೇವ, ಅವನಿಗೆ ಸತ್ವ
ಏನಪ್ಪ ಅವನ ಸತ್ವ? ಈ ಭೂಮಂಡಲವನ್ನ ಸಕಲ ಗ್ರಹಗಳನ್ನ ಎಲ್ಲ ಸೌರ ಮಂಡಲವನ್ನೇ ಸಂಪೂರ್ಣವಾಗಿ ಬೆಳಗಿಸುತ್ತಿರುವಂತಹ ಸೂರ್ಯದೇವ ಬೆಳಗಾಗಿ ಉದಯಿಸುತ್ತಾನೆ, ಸಾಯಂಕಾಲದಲ್ಲಿ ವಿರಮಿಸುತ್ತಾನೆ, ಹೊರಟು ಹೋಗುತ್ತಾನೆ, ಅಸ್ತಂಗತನಾಗುತ್ತಾನೆ, ಇವೆಲ್ಲವನ್ನು ನಾವು ಹೇಳ್ತೇವೆ. ಅದು ಈ ಆಧುನಿಕ ವಿಜ್ಞಾನ ಯುಗದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗುತ್ತಾನೆ ಅಂತ ಹೇಳುವುದು ಸರಿಯಲ್ಲ. ನೀವು ಯಾವ ರೀತಿ ಹೇಳಿದರೂ ಎಫೆಕ್ಟ್, ರಿಸಲ್ಟ್, ಉತ್ತರ ಒಂದೇ. ನೀವು ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳುವುದರ ಬದಲು ಸೂರ್ಯ ಹುಟ್ಟುವುದಿಲ್ಲ, ಅಲ್ಲೇ ಇರುತ್ತಾನೆ, ಭೂಮಿ ಸುತ್ತುತ್ತಾ ಇದೆ, ಆದ್ದರಿಂದ ಹುಟ್ಟುವಂತೆ ಕಾಣಿಸುತ್ತಾನೆ ಅಂತ ಹೇಳಿದರು. ನಿಮ್ಮ ಯಾವ್ಯಾವ ವ್ಯಕ್ತಿಗಳು ಹುಟ್ಟುತ್ತಾನೆ ಅಂತ ಹೇಳುತ್ತಾರೋ ಅವರುಗಳಿಗೆಲ್ಲ ಅದೇ ಬೇರೆ ವಾಕ್ಯಗಳಲ್ಲಿ ಹೇಳಬಹುದು, ಬೇರೆ ಪದಗಳಲ್ಲಿ ಹೇಳಬಹುದು, ಆಗುವುದು ಅದೇ. ಏನಾಗುತ್ತಿದೆ ಅಂದರೆ ಸೂರ್ಯ ಕಣ್ಣಿಗೆ ಕಾಣಿಸಿಕೊಳ್ಳಲು ಆರಂಭಿಸುತ್ತಾನೆ ಅಂತ ಹೇಳಬಹುದು. ಹಾಗೆ ಹೇಳಿದ್ರೂ ಸೂರ್ಯ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ತಾನೆ. ಆದಿಯ ಪಾಯಿಂಟ್ ಅದು, ಕಾಲದಲ್ಲಿ ಆದಿ, ಸೂರ್ಯ ಕಾಣಿಸುವುದೇ ಆದಿ. ನೀವು ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳಿದ್ರು ಅದು ಸತ್ಯವೇ. ಒಂದೇ ಸತ್ಯವನ್ನು ವಿಧ ವಿಧವಾದ ಅರ್ಥಗಳಲ್ಲಿ, ವಿಧ ವಿಧವಾದ ರೂಪಗಳಲ್ಲಿ, ವಿಧ ವಿಧವಾದ ಭಾಷೆಯಲ್ಲಿ ವರ್ಣಿಸಿದ ಮಾತ್ರಕ್ಕೆ ಸತ್ಯ ಯಾವುದು ಜರುಗುತ್ತದೆಯೋ ಅದೊಂದೇ ಸತ್ಯ. ಆಗು ಹೋಗುಗಳೇ ಸತ್ಯ. ಆಗು ಹೋಗುಗಳನ್ನು ನಾವು ಯಾವ ರೀತಿಯಾದರೂ ಭಾಷೆಗಳಲ್ಲಿ ನಮ್ಮ ಒಂದು ನೈಪುಣ್ಯದಿಂದ, ಚಾತುರ್ಯದಿಂದ ವರ್ಣಿಸಿದ ಮಾತ್ರಕ್ಕೆ ಸತ್ಯ ಬದಲಾಗುವುದಿಲ್ಲ. ಈ ವಿಷಯದಲ್ಲಿ ಸಾಧನೆಗೆ ಆರಂಭ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಕ್ಕೆ ಆರಂಭ ಸತ್ಯದಿಂದನೇ ಆರಂಭಿಸಬೇಕು. ಸೂರ್ಯನನ್ನು ಸತ್ಯ ಅಂತ ಇಟ್ಟುಕೊಂಡ್ರೆ ನಾವು ಆ ಸತ್ಯವನ್ನು ಯಾವ ರೀತಿ ತಿಳಿಸಬೇಕು ನೋಡಿ. ನಮಗೀಗ ಗೊತ್ತಿರುವುದು ಮೂರೇ, ಸತ್ಯ, ಅಸತ್ಯ, ಮತ್ತೊಂದು ಮಿಥ್ಯ. ಈ ಮಿಥ್ಯ ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಎಲ್ಲವೂ ತಪ್ಪು ತಪ್ಪಾಗ್ಬಿಡುತ್ತೆ. ಮೂರು ಪದಗಳು ಮೂರನ್ನ ನಿರ್ದೇಶಿಸ್ತಾ ಇದೆ. ಸತ್ಯ ಎಂದರೆ ಯಾವುದು ಇದೆಯೋ, ಯಾವುದು ಇರುವುದೋ, ಯಾವುದು ಎಂದೆಂದಿಗೂ ಇತ್ತೋ, ಸರ್ವಕಾಲಗಳಲ್ಲಿಯೂ ಬದಲಾಗದೆ, ತನ್ನ ಸ್ವರೂಪವನ್ನು ಕಳೆದುಕೊಳ್ಳದೆ, ಏಕಸಮವಾಗಿ ಹಿಂದೆಯೂ ಇತ್ತು, ಇಂದೂ ಇರುವುದು, ನಾಳೆಯೂ ಇರುತ್ತದೆ ಅನ್ನುವಂತಹ ಮಾತು, ಅನ್ನುವಂತಹ ಸತ್ವಯುತವಾದ ವಸ್ತು ಯಾವುದಿದೆಯೋ ಅದೇ ಸತ್ಯ. ಸತ್ಯ ಯಾವುದಪ್ಪ ಅಂದರೆ ಎಂದೆಂದಿಗೂ ಇರುತ್ತೆ, ಶಾಶ್ವತವಾಗಿರುತ್ತೆ, ಹಿಂದೆನೂ ಇತ್ತು, ಇಂದೂ ಇರುತ್ತೆ, ನಾಳೆನೂ ಇರುತ್ತೆ. ಆ ರೀತಿಯಾಗಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅಸತ್ಯ ಅಂದರೆ ಯಾವುದಪ್ಪ, ಇರುವುದಿಲ್ಲ ಅಂತ. ಹಿಂದೆ ಇದ್ದಿರಬಹುದು, ಈಗಿರುವುದಿಲ್ಲ ಅಂದರೆ ಮುಂದೆನೂ ಇರುವುದಿಲ್ಲ ಅಂದರೆ ಅದು ಅಸತ್ಯವಾಗಿ ಹೋಯಿತು. ಯಾವ ಕಾಲದಲ್ಲಿಯೂ ಇರಬೇಕು, ಆಗ ಅಸತ್ಯವಾಗುತ್ತೆ. ಯಾವ ಕಾಲದಲ್ಲಿಯೂ ಇರದಿದ್ದ ಅನ್ನುವ ವಸ್ತುವನ್ನು ಅಸತ್ಯವೆಂದು ಹೇಳಬೇಕು. ಇರುವಿಕೆಗೆ ಸಂಬಂಧಪಟ್ಟದ್ದು ಸತ್ಯ. ಇರುವುದು, ಸದಾಕಾಲ ಇರುವುದು, ಯಾವಾಗಲೂ ಇತ್ತು, ಈಗಲೂ ಇರುವುದು, ಮುಂದೆಯೂ ಇರುವುದು ಅನ್ನುವುದು ಸತ್ಯ. ಆ ಸತ್ಯ ಒಂದೇ, ಅದರಲ್ಲಿ ಭೇದಗಳಿಲ್ಲ. ಆದರೆ ನಾವು ತಿಳಿದುಕೊಳ್ಳುತ್ತಿರುವುದಂತಹ ಸತ್ಯಗಳು ಎಲ್ಲವೂ ಯಾವುದಪ್ಪ ಅಂದರೆ ಸಂಬಂಧಿತ ಸತ್ಯಗಳು. ಸತ್ಯವನ್ನು ನೇರವಾಗಿ ನಾವು ತಿಳಿದುಕೊಳ್ಳಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ವಿಶ್ವದ ವ್ಯವಸ್ಥೆಯೇ ಆ ರೀತಿ ಇದೆ ಆಗಿರುವುದರಿಂದ ನಾವು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಸಂಬಂಧಿತ ಸತ್ಯಗಳ ಮೂಲಕ ತಿಳ್ಕೊಳ್ಬೇಕು. ನೋಡಿ, ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತೀವಿ, ಬೈ ಅಸೋಸಿಯೇಷನ್ ಮೆಮೊರೈಸ್ ಮಾಡ್ಕೊಳ್ಳಿ ಅಂತ. ಅಂದರೆ ನೇರವಾಗಿ ಯಾವುದನ್ನು ಜ್ಞಾಪಕ ಇಟ್ಕೊಳ್ಳೋಕೆ ಆಗುವುದಿಲ್ಲವೋ ಈ ಬುದ್ಧಿಶಕ್ತಿಯಿಂದ, ಅದಕ್ಕೆ ಯಾವುದಾದ್ರೂ ಸಂಬಂಧವನ್ನು ಉಂಟು ಮಾಡಿದರೆ, ಕಲ್ಪಿಸಿದರೆ, ಆ ಸಂಬಂಧದ ಮೂಲಕ ನಾವು ಆ ಮಾತನ್ನು ಅಥವಾ ಆ ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಬಹುದು. ಅದು ಬುದ್ಧಿಗಿರುವಂತಹ ಒಂದು ರೀತಿ, ಕ್ರಮ. ಹಾಗೆಯೇ ಸತ್ಯವನ್ನು ನೇರವಾಗಿ ನಮಗೆ ತಿಳಿದುಕೊಳ್ಳಕ್ಕೆ ಆಗುವುದಿಲ್ಲ ಅಂದರೆ ಸಂಬಂಧಿತ ಸತ್ಯಗಳಿಂದ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು.
ಜಗತ್ತಿನಲ್ಲಿ ನಮಗೆ ಕಾಣಿಸ್ತಿರೋದೆಲ್ಲವೂ ಸಂಬಂಧಿತ ಸತ್ಯಗಳು. ಸತ್ಯ ನೇರವಾಗಿ ಕಾಣಿಸ್ತಾ ಇದೆಯಪ್ಪ? ಇಲ್ಲ, ನೇರವಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ, ಇಂದ್ರಿಯ ಗೋಚರವಲ್ಲ ಸತ್ಯ, ಇಂದ್ರಿಯ ಗೋಚರವಲ್ಲ. ಆ ಕಾರಣದಿಂದ ನಾವು ಅದನ್ನು ಸಂಬಂಧಿತ ಸತ್ಯಗಳ ಮೂಲಕವಾಗಿಯೇ ತಿಳಿದುಕೊಳ್ಳಬೇಕು. ಸತ್ಯವನ್ನು ಸತ್ಯ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಮನುಷ್ಯ ಬುದ್ಧಿಯಿಂದ ಸಾಧ್ಯವಿಲ್ಲ. ಯಾಕಪ್ಪ ಮನುಷ್ಯ ಬುದ್ಧಿಯಿಂದ ಸಾಧ್ಯವಿಲ್ಲ? ಇಂದ್ರಿಯಗಳ ಮೂಲಕ ತಿಳಿದುಕೊಳ್ಳುವುದು ನಮ್ಮ ಬುದ್ಧಿ. ಇಂದ್ರಿಯವಲ್ಲದ ಅತೀಂದ್ರಿಯವಾದದ್ದು ಯಾವುದನ್ನು ತಿಳಿದುಕೊಳ್ಳುವ ಶಕ್ತಿ ನಮ್ಮ ಬುದ್ಧಿಗಿಲ್ಲ. ಹಾಗಾದರೆ ಅತೀಂದ್ರಿಯವಾದದ್ದು ಇಲ್ಲವೇ ಇಲ್ಲ ಅಂತ ಹೇಳಬಹುದೋ? ಖಂಡಿತವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ? ಅತೀಂದ್ರಿಯವಾಗಿರುವಂಥ ಬುದ್ಧಿಯೇ ಇದೆ. ಬುದ್ಧಿಯನ್ನು ಇಂದ್ರಿಯಕ್ಕೆ ಸೇರಿಸಿಲ್ಲ ನಾವು. ಆತ್ಮವನ್ನಾಗಲಿ ಪ್ರಜ್ಞೆಯನ್ನಾಗಲಿ ಚಿತ್ತವನ್ನಾಗಲಿ ನಾವು ಅತೀಂದ್ರಿಯ ವಸ್ತುವಾಗೇ ನೋಡುತ್ತಿದ್ದೇವೆ. ಅದು ಇಂದ್ರಿಯಕ್ಕೆ ಸಂಬಂಧವಿಲ್ಲ. ಆದ್ದರಿಂದ ಅತೀಂದ್ರಿಯವಾದದ್ದು ಬಹಳಷ್ಟು ವಿಷಯಗಳಿದೆ. ಅತೀಂದ್ರಿಯವಾಗಿರೋ ವಿಷಯಗಳು ಇರುವುದರಿಂದ ಸತ್ಯವೂ ಅತೀಂದ್ರಿಯವಾದದ್ದು, ಆತ್ಮನೂ ಅತೀಂದ್ರಿಯವಾದದ್ದು, ಪರಮಾತ್ಮನೂ ಅತೀಂದ್ರಿಯವಾದದ್ದು. ಇವುಗಳನ್ನು ಇಂದ್ರಿಯಗಳ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಸತ್ಯ ನೇರವಾಗಿ ನಮಗೆ ತಿಳಿಯಲ್ಪಡುವುದಿಲ್ಲ. ಹಾಗಾದರೆ ಬುದ್ಧಿಯಿಂದನೇ ನಾವು ತಿಳಿದುಕೊಳ್ಳುತ್ತಿರುವುದು ಎನ್ನುವುದಾದರೆ ನಿದ್ರಾವಸ್ಥೆಯಲ್ಲಿ ಬುದ್ಧಿಯು ಕೆಲಸ ಮಾಡುತ್ತಿರುವುದಿಲ್ಲ. ನಿದ್ರಾವಸ್ಥೆಯಲ್ಲಿ ಬುದ್ಧಿಯೂ ಕೆಲಸ ಮಾಡದೇ ಇರುವುದರಿಂದ ನಾವು ನಿದ್ರೆಯಲ್ಲಿದ್ದೇವೆ ಎಂಬುದು ನಮಗೆ ತಿಳಿಯುವುದಿಲ್ಲ. ನಿದ್ರೆಯಿಂದ ಹೊರಬಂದ ಒಡನೆಯೇ, ಎಚ್ಚರವಾದೊಡನೆಯೇ ನಾವು ನಿದ್ರೆ ಹೋಗಿದ್ದೆವು ಅನ್ನುವುದು ತಿಳಿಯುತ್ತದೆ. ಆ ತಿಳಿಯುವುದು ಯಾವುದಕ್ಕೆ? ಬುದ್ಧಿಗಂತೂ ಅಲ್ಲ. ಯಾಕೆ? ಬುದ್ಧಿ ನಿದ್ರೆ ಮಾಡುವಾಗ ಬುದ್ಧಿ ಕೆಲಸ ಮಾಡುತ್ತಿರುವುದಿಲ್ಲ. ನಿದ್ರೆಯ ಅವಸ್ಥೆಗೆ ಹೋಗಿ ಹೊರಬಂದ ಒಡನೆಯೇ ನಾವು ಹೊರಬಂದಿದ್ದು ಅಂದರೆ ಏನು? ನಿದ್ರೆಯಿಂದ ಹೊರಬಂದಿದ್ದು ಅಂದರೆ ಎಲ್ಲಿಗೆ ಬಂದಿವಿ? ಬುದ್ಧಿಗೆ ಬಂದು ನಿಂತ್ಕೊಂಡ್ವಿ. ಆಗ ಬುದ್ಧಿ ಕೆಲಸ ಮಾಡೋಕ್ಕೆ ಆರಂಭಿಸ್ತು. ಆದ್ದರಿಂದ ಬುದ್ಧಿಯ ಆಚೆ ಇರುವಂತಹ ಆಳವಾದ ನಿದ್ರೆಯನ್ನು ಹೇಗೆ ನಾವು ವರ್ಣಿಸಲಾರೆವೋ, ತಿಳಿಸಲಾರೆವೋ, ನೇರವಾಗಿ ಅರ್ಥ ಮಾಡಿಕೊಳ್ಳಲಾರೆವೋ, ಅದನ್ನೇ ಅತೀಂದ್ರಿಯವಾದದ್ದು ಅಂತ ಹೇಳ್ತೇವೆ. ನಿದ್ರೆಯಂತೆಯೇ ಆತ್ಮನೂ ಇರುವುದು. ಆತ್ಮನೇ ಆತ್ಮನಿಂದ ತಿಳಿದುಕೊಳ್ಳುತ್ತಿರುವನು, ಆತ್ಮನೇ ಆತ್ಮನಿಂದ ಕೇಳಿಕೊಳ್ಳುತ್ತಿರುವನು, ಆತ್ಮನೇ ಆತ್ಮನಿಂದ ಪಡೆದುಕೊಳ್ಳುತ್ತಿರುವನು. ಇದನ್ನೇ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಸಂಪೂರ್ಣವಾಗಿ ಆತ್ಮನ ಲಕ್ಷಣಗಳನ್ನು ಹೇಳಿಬಿಟ್ಟಿದ್ದಾನೆ. ಈ ರೀತಿ ನಾವು ಆತ್ಮವಸ್ತುವನ್ನು ತಿಳಿದುಕೊಳ್ಳಬೇಕು. ಆತ್ಮವಸ್ತುವೇ ಸತ್ಯವಸ್ತು. ಸತ್ಯಕ್ಕೂ ಆತ್ಮಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ, ಪದಗಳು ಬೇರೆ ಅಷ್ಟೆ. ನಿರ್ದೇಶಿಸುತ್ತಿರುವುದು ಒಂದೇ ವಸ್ತುವನ್ನೇ. ಆತ್ಮವೂ ಸತ್ಯ, ಸತ್ಯವೂ ಆತ್ಮ, ಬ್ರಹ್ಮ ಸತ್ಯಂ, ಅದೇ ವೇದೋಕ್ತಿ. ಆ ಬ್ರಹ್ಮ ಸತ್ಯಂ ಅನ್ನುವುದನ್ನು ತಿಳಿದುಕೊಳ್ಳುವುದು ಸತ್ಯ ಅನ್ನುವುದನ್ನು ತಿಳಿದುಕೊಳ್ಳುವುದರ ಮೂಲಕ, ಬ್ರಹ್ಮನನ್ನು ತಿಳಿದುಕೊಳ್ಳುವುದರ ಮೂಲಕವೂ ಸತ್ಯವನ್ನು ತಿಳಿದುಕೊಂಡ ಹಾಗೆಯೇ. ಬ್ರಹ್ಮವೂ ಸತ್ಯವೂ ಎರಡೂ ಒಂದೇ ಅವಸ್ಥೆಯಲ್ಲಿ ಒಂದೇ ಸ್ತರದಲ್ಲಿರುವಂತಹ ವಸ್ತುಗಳು. ಎರಡು ಬೇರೆ ಬೇರೆಯಲ್ಲ, ಎರಡೂ ಒಂದೇ ವಸ್ತುಗಳು. ಪದಗಳು ಬೇರೆ ಬೇರೆ ಅಷ್ಟೇ. ಆ ರೀತಿ ತಿಳಿದುಕೊಂಡಾಗ ಸತ್ಯ, ಸತ್ಯವನ್ನು ತಿಳಿದುಕೊಳ್ಳುವುದು. ಸತ್ಯವಲ್ಲದ್ದು ಅಸತ್ಯ, ಸತ್ಯವಲ್ಲದ್ದು ಅಸತ್ಯ. ಯಾವುದು ಇಲ್ಲವೋ ಅದು ಅಸತ್ಯ, ಯಾವುದು ಇರುವುದೋ ಅದು ಸತ್ಯ. ಇರುವುದು ಸರ್ವಕಾಲಕ್ಕೂ ಇರುವುದು, ಹಿಂದೆಯೂ ಇತ್ತು, ಇಂದು ಇರುವುದು, ನಾಳೆಯೂ ಇರುತ್ತದೆ, ಅಂಥದ್ದು ಸತ್ಯ. ಅಸತ್ಯ ಅಂದರೆ ಇಲ್ಲದಿರುವುದು. ಇಲ್ಲಿ ಸತ್ಯವನ್ನು ಸತ್ಯವಾಗಿ ತಿಳಿದುಕೊಳ್ಳುವುದು, ಅಸತ್ಯವನ್ನು ಅಸತ್ಯವಾಗಿ ತಿಳಿದುಕೊಳ್ಳುವುದು ಅಂದರೆ ಇಲ್ಲ ಎನ್ನುವುದನ್ನು ಇಲ್ಲ ಎಂದು ತಿಳಿದುಕೊಳ್ಳುವುದು. ಈ ತಿಳಿದುಕೊಳ್ಳುವುದು ಅನ್ನುವುದು ನಡೆಯುತ್ತಿರುವ ಕ್ರಿಯೆ ನಮ್ಮ ಬುದ್ಧಿಶಕ್ತಿಯಿಂದ. ಆ ಬುದ್ಧಿಶಕ್ತಿಯಿಂದ ತಿಳಿದುಕೊಳ್ಳುತ್ತಿರುವಂತಹ ಕ್ರಿಯೆ ಸತ್ಯವನ್ನು ಸತ್ಯವನ್ನಾಗಿ ತಿಳಿದುಕೊಳ್ಳುತ್ತಿದೆ, ಅಸತ್ಯವನ್ನು ಅಸತ್ಯವನ್ನಾಗಿ ತಿಳಿದುಕೊಳ್ಳುತ್ತಿದೆ. ಈ ಸತ್ಯ ಅಸತ್ಯಗಳನ್ನು ತಿಳಿದುಕೊಳ್ಳುವುದರ ಅದಲು ಬದಲು ಮಾಡಿದರೆ
ಸತ್ಯವನ್ನು ಸತ್ಯವನ್ನಾಗಿ ತಿಳಿದುಕೊಳ್ಳದೇ ಇದ್ದರೆ, ಅಸತ್ಯವನ್ನು ಅಸತ್ಯವನ್ನಾಗಿ ತಿಳಿದುಕೊಳ್ಳದೇ ಇದ್ದರೆ, ಅಥವಾ ಸತ್ಯವನ್ನು ಅಸತ್ಯವನ್ನಾಗಿ ತಿಳಿದುಕೊಂಡರೆ, ಅಸತ್ಯವನ್ನು ಸತ್ಯವನ್ನಾಗಿ ತಿಳಿದುಕೊಂಡರೆ ಅದನ್ನು ಮಿಥ್ಯೆ ಅಂತ ಹೇಳುತ್ತೇವೆ. ಅಂದರೆ ಏನಾಯಿತು, ತಿಳಿದುಕೊಳ್ಳುವುದು ಬುದ್ಧಿಯಿಂದ ತಿಳಿದುಕೊಳ್ಳುವುದು ಅಂತ ಯಾವುದಿದೆಯೋ ಆ ತಿಳುವಳಿಕೆ ಇದೆಯಲ್ಲ ಅದು ಮಿಥ್ಯೆ. ಪ್ರತಿ ಜೀವಕ್ಕೂ ಇದಿದೆ, ಸತ್ಯ ಅಸತ್ಯ ಮಿಥ್ಯೆ. ಪ್ರತಿ ಜೀವಾತ್ಮವು ತನ್ನ ಬುದ್ಧಿಶಕ್ತಿಯಿಂದ ಈ ಪ್ರಪಂಚವನ್ನು ತಿಳಿದುಕೊಳ್ಳಲು ಆರಂಭಿಸಿದೆ, ಹುಟ್ಟಿನಿಂದಲೇ ಆರಂಭಿಸುತ್ತದೆ, ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಆ ತಿಳಿದುಕೊಳ್ಳುವುದು ಅಂತ ಯಾವುದಿದೆಯೋ ಅದರ ಬುದ್ಧಿಶಕ್ತಿಗೆ ತಕ್ಕಂತೆ ತಿಳಿದುಕೊಳ್ಳುತ್ತದೆ. ಆ ತಿಳಿದುಕೊಳ್ಳುವುದು ಅನ್ನುವುದನ್ನು ಮಿಥ್ಯೆ ಅಂತ ಹೇಳ್ತೇವೆ ನಾವು. ಆ ರೀತಿ ಅರ್ಥೈಸಬೇಕು, ಆಗ ನಮಗೆ ಯಾವುದೇ ರೀತಿಯ ಸಂದೇಹಗಳು ಸಂಶಯಗಳು ಉತ್ಪತ್ತಿಯಾಗುವುದಿಲ್ಲ. ಸತ್ಯವನ್ನು ಸತ್ಯ ಎಂದು ತಿಳಿದುಕೊಳ್ಳುವುದು, ಅಸತ್ಯವನ್ನು ಅಸತ್ಯ ಎಂದು ತಿಳಿದುಕೊಳ್ಳುವುದು, ಅದು ಸರಿಯಾದ ತಿಳುವಳಿಕೆ, ಅದೇ ಜ್ಞಾನ, ಸರಿಯಾದ ಜ್ಞಾನ. ಯಾವಾಗ ನೀವು ಸತ್ಯವನ್ನು ಅಸತ್ಯವನ್ನಾಗಿಯೋ ಅಸತ್ಯವನ್ನು ಸತ್ಯವನ್ನಾಗಿಯೋ ತಿಳಿದುಕೊಳ್ಳುತ್ತೀರೋ ಅದು ಯಥಾರ್ಥ ಜ್ಞಾನವಾಗುವುದಿಲ್ಲ, ಪದಾರ್ಥ ಜ್ಞಾನವೂ ಆಗುವುದಿಲ್ಲ. ಸೊ ಪದಾರ್ಥ ಜ್ಞಾನವಾಗಲಿ ಯಥಾರ್ಥ ಜ್ಞಾನವಾಗಲಿ ಆಗದೇ ಇದ್ದಿದ್ದು ಮಿಥ್ಯೆಯಾಗಿಯೇ ಇರುತ್ತದೆ. ಮಿಥ್ಯೆ ಎನ್ನುವುದು ಪ್ರತಿ ಜೀವಿಯ ತನ್ನ ಬುದ್ಧಿಶಕ್ತಿಗೆ ತಿಳಿದಂತೆ ತಿಳಿದುಕೊಳ್ಳುವ ಆ ತಿಳುವಳಿಕೆ ಅರಿವು, ಅದನ್ನು ಮಿಥ್ಯೆ ಅಂತ ಹೇಳ್ತೇವೆ. ಹೀಗೆ ಸತ್ಯ ಅಸತ್ಯ ಮಿಥ್ಯೆಗಳನ್ನು ತಿಳಿದುಕೊಂಡರೆ ಸೂರ್ಯನ ಸತ್ವ, ಸೂರ್ಯನ ಸತ್ವ ಪ್ರಭೆ ಪ್ರಭಾವ ಇವುಗಳನ್ನು ನಾವು ತಿಳ್ಕೊಳ್ಬಹುದು. ಸೂರ್ಯನನ್ನು ನಾವು ಎಲ್ಲರೂ ಇಂದ್ರಿಯಗಳಿಂದ ನೋಡುತ್ತಲೇ ಇದ್ದೇವೆ, ಅವನ ಶಾಖವನ್ನು ಇಂದ್ರಿಯಗಳಿಂದ ಅನುಭವಿಸ್ತಲೇ ಇದ್ದೇವೆ, ಅವನ ಪ್ರಭೆಯನ್ನು ಎಲ್ಲರೂ ಅನುಕೂಲಕರವಾಗಿ ಉಪಯೋಗಿಸ್ಕೊಳ್ತಾನೆ ಇದ್ದೇವೆ. ಈ ರೀತಿ ಸೂರ್ಯನನ್ನು ತಿಳಿದುಕೊಳ್ಳುವುದರ ಮೂಲಕ ಅವನ ಸತ್ವವನ್ನಾಗಲಿ ಪ್ರಭೆಯನ್ನಾಗಲಿ ಪ್ರಭಾವವನ್ನಾಗಲಿ ಉಪಯೋಗಿಸ್ಕೊಳ್ತಿರೋದ್ರಿಂದ ತಿಳ್ಕೊಳ್ಳೋದ್ರ ಮೂಲಕವಾಗಿ ನಾವು ಸೂರ್ಯನನ್ನು ತಿಳಿದುಕೊಳ್ಳಬಹುದು. ಸೂರ್ಯವೇ ಸತ್ಯವೆಂದು ಹೇಳುವುದಕ್ಕೆ ಸಾಧ್ಯವೋ? ಸೂರ್ಯನೇ ಸತ್ಯ ಹೌದು, ಅದು ಭೌತಿಕವಾಗಿ ಇಂದ್ರಿಯಗಳಿಂದ ತಿಳಿದುಕೊಳ್ಳುತ್ತಿರೋದ್ರಿಂದ ಅದು ಸತ್ಯವೇ ಹೌದು. ಆದರೆ ಇಂದ್ರಿಯಗಳಿಂದ ತಿಳಿದುಕೊಳ್ಳುತ್ತಿರುವುದರಿಂದ ಅದು ನೇರವಾದ ಸತ್ಯವಾಗಲಿಲ್ಲ. ಆಯಿತು, ನೇರವಾದ ಸತ್ಯವಾಗಿದ್ದರಿಂದ ಪರೋಕ್ಷವಾದ ಸತ್ಯವಾಗಲಿಲ್ಲ, ಅತೀಂದ್ರಿಯವಾದ ಸತ್ಯವಾಗಲಿಲ್ಲ. ಅತೀಂದ್ರಿಯವಾಗಿರುವ ಸತ್ಯ ಯಾವುದಪ್ಪ? ಸೂರ್ಯನಲ್ಲಿರುವ ಸತ್ವ, ಆ ಸತ್ವವೇ ನಿಜವಾದ ಸತ್ಯ. ಹೀಗೆ ಪ್ರತಿಯೊಂದು ವಸ್ತುವಿಗೂ ನಾವು ಇಂದ್ರಿಯಗಳಿಂದ ತಿಳಿದುಕೊಳ್ಳುತ್ತಿರುವಂತಹ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಸತ್ವವೆಂಬುದೊಂದಿದೆ, ಆ ಸತ್ವವನ್ನೇ ಸತ್ಯವೆಂದು ಹೇಳುತ್ತಾರೆ, ಅದೇ ಆತ್ಮ. ಹಾಗೆ ಪ್ರತಿ ದೇಹದಲ್ಲಿಯೂ ಸತ್ವಶಾಲಿಯಾಗಿರುವಂತಹ ಆತ್ಮವೇ ಪ್ರತಿಯೊಂದು ದೇಹದ ಕೇಂದ್ರ ಬಿಂದು. ಆ ಆತ್ಮನಿಂದಲೇ ಸರ್ವಸ್ವವು ನಡೆಯುತ್ತಲಿದೆ. ಆತ್ಮನನ್ನು ಆತ್ಮನಿಂದಲೇ ತಿಳಿದುಕೊಳ್ಳಬೇಕು. ಹೇಗೆ ನಿದ್ರೆಯನ್ನು ನಾವು ನಿದ್ರೆಯಿಂದ ಹೊರಬಂದ ನಂತರ ನಿದ್ರೆಯ ಬಗ್ಗೆ ತಿಳಿದುಕೊಂಡೆವೋ, ಹಾಗೆಯೇ ಆತ್ಮನನ್ನು ಆತ್ಮನಲ್ಲಿರುವ ತನಕ ತಿಳಿಯುವ ಪ್ರಶ್ನೆಯೇ ಬರುವುದಿಲ್ಲ. ಆತ್ಮನಿಂದ ಹೊರಬಂದೊಡನೆಯೇ ಆತ್ಮದ ಬಗ್ಗೆ ನಮಗೆ ತಿಳುವಳಿಕೆ ಬಂದುಬಿಡುತ್ತೆ. ಹೀಗೆ ನಾವು ಪರೋಕ್ಷವಾಗಿರುವಂತಹ ಸತ್ಯವನ್ನು ಪ್ರಮಾಣೀಕರಿಸಿ ತಿಳಿದುಕೊಳ್ಳುವುದೇ ಯಥಾರ್ಥ ಜ್ಞಾನ. ಈ ಜ್ಞಾನದ ಉಪದೇಶವನ್ನೇ ಭಗವಂತನು ಅರ್ಜುನನಿಗೆ ಧರ್ಮದ ಚೌಕಟ್ಟಿನ ತಿಳಿಸುವುದಕ್ಕೋಸ್ಕರವಾಗಿ ಎರಡನೇ ಅಧ್ಯಾಯದಿಂದಲೇ ಆರಂಭಿಸಿಬಿಟ್ಟು ಇದುವರೆಗೆ ಆತ್ಮನ ವಿಷಯಗಳನ್ನು ತಿಳಿಸುತ್ತಾ ಬಂದಿದ್ದಾನೆ. ಅಹಮಾತ್ಮ ಗುಡಾಕೇಶ ಅಂತ ಇಲ್ಲಿ ಹೇಳುವುದರ ಮೂಲಕವಾಗಿ ಈ ವಿಶ್ವಾತ್ಮನಾದ ಮಹಾವಿಷ್ಣುವು ಅಹಮಾತ್ಮ ಗುಡಾಕೇಶ, ನಾನೇಪ್ಪ ಆತ್ಮ, ಇದುವರೆಗೆ ನೀನು ಆತ್ಮ ಅಂತ ಹೇಳಲೇ ಇಲ್ಲ, ಬರೀ ದೇಹಿ ದೇಹಿ ಅಂತ ಹೇಳ್ತಾ ಬಂದೆ,
ಭೂತಾತ್ಮನ ವಿಷಯಗಳಲ್ಲಿಯೂ ಸಂಪೂರ್ಣವಾಗಿ ಹೇಳುತ್ತಾ ಬಂದಾಗ ದೇಹಿ ಅಂತ ಹೇಳುವುದರ ಮೂಲಕವಾಗಿ ಒಳಗಿನ ಎಲ್ಲ ವಸ್ತುಗಳನ್ನು ಪರಿಚಯಿಸಿದೆ. ಸಪ್ತಮ ಅಧ್ಯಾಯದಲ್ಲಿ ತನ್ನ ಒಂದು ಭೌತಿಕ ರೂಪವನ್ನು ವರ್ಣಿಸುತ್ತಾ ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಅಂತ ನನ್ನ ಪ್ರಕೃತಿಯನ್ನು ನನ್ನ ದೇಹವನ್ನು ತೋರಿಸುತ್ತಾ ಅಷ್ಟ ವಿಧಗಳನ್ನು ಹೇಳಿದೆ. ಒಂಬತ್ತನೆಯದಾದಂತಹ ಜೀವ ಪ್ರಕೃತಿಯನ್ನು ನಿನಗೆ ತಿಳಿಸಿದೆ, ಆತ್ಮನ ವಿಷಯವನ್ನು ತಿಳಿಸಿರಲಿಲ್ಲ. ಜೀವವೇ ಆತ್ಮ, ಆತ್ಮವೇ ಜೀವ ಅನ್ನುವುದನ್ನು ನೀವು ಆನಂತರದಲ್ಲಿ ನಿರ್ಧರಿಸಬಹುದು. ಆದರೆ ಇಲ್ಲಿ ನಾನು ಈಗ ಹೇಳುತ್ತಿರುವ ವಿಷಯ ಏನಪ್ಪ, ಜೀವವೇ ನಾನು ಅಂತ ಹೇಳುತ್ತಿಲ್ಲಪ್ಪ. ಜೀವರೂಪದಿಂದ ಸಕಲ ವಿಶ್ವವನ್ನು ಆಕ್ರಮಿಸಿಕೊಂಡಿದ್ದೇನೆ, ಸಕಲ ಭೂತಗಳಲ್ಲಿಯೂ ಜೀವವಾಗಿ ಇದ್ದೇನೆ. ಆದರೆ ನಾನು ಆತ್ಮ, ಅಹಮಾತ್ಮ ಬುಡಾಕೇಶ ಅಂತ ಪರಮಾತ್ಮ ಇಲ್ಲಿ ಆತ್ಮ ವಸ್ತುವನ್ನು ಪರಿಚಯಿಸುತ್ತಿದ್ದಾನೆ, ತನ್ನ ವಿಶ್ವಾತ್ಮ ವಸ್ತುವನ್ನು ಪರಿಚಯಿಸುತ್ತಿದ್ದಾನೆ. ಇಲ್ಲಿ ಅಹಮಾತ್ಮ ಅಂದರೆ ನಾನು ಅನ್ನುವ ಪದಕ್ಕೆ ಮಹಾವಿಷ್ಣು ಅಂತ ನಾವು ಹೇಳ್ಕೋಬೇಕು ಅಂತ ಹಿಂದಿನಿಂದಲೂ ಹೇಳ್ತಾ ಇದ್ದೇವೆ, ಸಪ್ತಮ ಅಧ್ಯಾಯದಿಂದಲೂ ಹೇಳ್ತಾ ಇದ್ದೇವೆ. ವಿಷ್ಣು ಭಾವದಿಂದ ಹೇಳ್ತಾ ಇದ್ದಾನೆ, ತಾನು ವಿಶ್ವ ಮಹೇಶ್ವರ ಲೋಕ ಮಹೇಶ್ವರ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆದ್ದರಿಂದ ಅಹಂ ಅನ್ನುವ ಪದ ಪ್ರಯೋಗ ಎಲ್ಲೆಲ್ಲಿ ಬಂತದೋ ಅಲ್ಲೆಲ್ಲ ಕೃಷ್ಣನಂತೆ ತಿಳಿದುಕೊಳ್ಳಬಾರದು, ಮಹಾವಿಷ್ಣುವಂತೆ ತಿಳಿದುಕೊಳ್ಳಬೇಕು, ಆ ಭಾವದಿಂದ ಹೇಳುತ್ತಿದ್ದಾನೆ ಅಂತ ನಾವು ಹೇಳ್ತಾ ಬಂದೀವಿ. ಆ ರೀತಿ ನೋಡಿದಾಗ ಅಹಂ ಆತ್ಮ, ಮಹಾವಿಷ್ಣುವೇ ಆತ್ಮ, ಜಗತ್ತೆಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದ್ದಾನೆ, ವಿಶ್ವದಲ್ಲಿರುವುದೆಲ್ಲವೂ ಆತ್ಮರೂಪದಿಂದ ಇದೆ, ಅಹಮಾತ್ಮ ಗುಡಾಕೇಶ ಅಂತ ನಾವು ಅರ್ಥವನ್ನು ಅನ್ವಯಿಸಬೇಕು. ಇದೇ ಅಥಾತೋ ಬ್ರಹ್ಮಜಿಜ್ಞಾಸ. ಈ ಬ್ರಹ್ಮಜಿಜ್ಞಾಸೆ ಇಲ್ಲಿ ಬಂದು ನಿಲ್ಲುತ್ತೆ. ಅಹಮಾತ್ಮ ಗುಡಾಕೇಶ ಅಂತ ಪರಮಾತ್ಮ ಹೇಳುವುದರ ಮೂಲಕವಾಗಿ ಆತ್ಮಪದದ ಪರಿಚಯವನ್ನು ಕೊಟ್ಟುಬಿಟ್ಟು ಜೀವ ಪರಿಚಯವನ್ನು ಸಪ್ತಮಧ್ಯಾಯದಲ್ಲಿ ತಿಳಿಸಿದ, ಇಲ್ಲಿ ಆತ್ಮನ ಪದವನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾನೆ. ಇಲ್ಲಿ ಅದನ್ನು ಪ್ರಕೃತಿ ಅಂತ ಹೇಳುತ್ತಿಲ್ಲ ಪರಮಾತ್ಮ. ಅಲ್ಲಿ ಜೀವ ಅನ್ನುವುದು ಪರಾಪ್ರಕೃತಿಗೆ ಸೇರಿದ್ದಪ್ಪ, ನನ್ನ ಪ್ರಕೃತಿ ಎರಡು ರೀತಿ ಇದೆ, ಅಷ್ಟ ಪ್ರಕೃತಿಗಳು ಒಂದು, ಜೀವ ಎನ್ನುವ ಪರಾಪ್ರಕೃತಿ ಇನ್ನೊಂದು ಅಂತ ಹೇಳಿ ಪರಮಾತ್ಮ ಎಲ್ಲವನ್ನೂ ಒಂಬತ್ತನ್ನು ಪ್ರಕೃತಿ ಎಂದು ತಿಳಿಸಿದಂಥವನು ಇಲ್ಲಿ ನಾನೇ ಆತ್ಮ ಅಂತ ಹೇಳುತ್ತಿದ್ದಾನೆ. ಸೊ ಜೀವ ಬೇರೆ, ಆತ್ಮ ಎನ್ನುವ ಪದ ಬೇರೆ. ಸೊ ಇಲ್ಲಿ ಆತ್ಮ ಎನ್ನುವ ಪದವನ್ನು ನಾವು ಬ್ರಹ್ಮ ಎಂದು ತಿಳಿದರೆ ಆತ್ಮ, ಬ್ರಹ್ಮ, ಪುರುಷ ಮೂರು ಒಂದೇ ಪದಗಳು, ಒಂದೇ ವಸ್ತುವನ್ನು ತೋರಿಸ್ತಾ ಇದೆ ಅಂತ ನಾನು ಹಿಂದೆನೇ ಹೇಳಿದ್ದೆ. ಆ ರೀತಿ ಪರಬ್ರಹ್ಮ, ಪರಮಪುರುಷ, ಪರಮಾತ್ಮ, ಆತ್ಮ, ಪುರುಷ, ಬ್ರಹ್ಮ. ಆಗ ಶಂಕರರು ಹೇಳಿರುವಂತಹ ಜೀವೋ ಬ್ರಹ್ಮೈವ ನಾಪರಃ ಎನ್ನುವ ವಿಭಾಗ ಏನಾಗುತ್ತದೆ ಅಂದರೆ ಪರಲೋಕಕ್ಕೂ ಇಹಲೋಕಕ್ಕೂ ಸಂಪೂರ್ಣವಾದ ಸಂಬಂಧವನ್ನು ಏರ್ಪಡಿಸಿಬಿಡುತ್ತದೆ. ಪ್ರಕೃತಿಯಾಗಿರುವಂತಹ ನಮ್ಮ ದೇಹದ ಒಳಗೆ ಇರುವ ಆತ್ಮನನ್ನು ಬ್ರಹ್ಮ ಎಂದು ಹೇಳುವುದರ ಮೂಲಕ ಬ್ರಹ್ಮವನ್ನು ಈ ಪ್ರಕೃತಿ ದೇಹವನ್ನು ಒಂದಾಗಿಸಿಬಿಡುತ್ತದೆ. ಜೀವ ಒಂದಾಗಿಸಿಬಿಡುವುದ ಕಾರಣದಿಂದ ನಮ್ಮ ಶಂಕರರು ಏನು ಹೇಳಿದರು, ಬ್ರಹ್ಮನಿಂದನೇ ಜೀವ, ಜೀವನಿಂದನೇ ಸಕಲ ಜಗತ್ತು ಅನ್ನುವ ರೀತಿಯಲ್ಲಿ ಎಲ್ಲವೂ ಬ್ರಹ್ಮದಿಂದಲೇ ಉತ್ಪತ್ತಿಯಾಗುತ್ತಿದೆ, ಬ್ರಹ್ಮದಲ್ಲಿಯೇ ಸೇರಿಕೊಳ್ಳುತ್ತದೆ ಎಂದು ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವ ವಾಕ್ಯವನ್ನು ಹೇಳಿ ನಿರ್ದೇಶ ಮಾಡಿ ತೋರಿಸಿಬಿಟ್ಟಿದ್ದಾರೆ. ಹೀಗೆ ನಾವು ಈ ಅಥಾತೋ ಬ್ರಹ್ಮ ಜಿಜ್ಞಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಅಹಮಾತ್ಮ ಅಂತ ಹೇಳುವುದರ ಮೂಲಕವಾಗಿ ಈ ಬ್ರಹ್ಮ ಜಿಜ್ಞಾಸೆಗೆ ಕೊನೆಯನ್ನು ಮಾಡಿದ್ದಾನೆ. ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಇಂದು 2020 ಇಸವಿ, ನಮ್ಮ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ, ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಇನ್ನೂ ವರ್ಷ ಇನ್ನೂ 3 ತಿಂಗಳಿದೆ. ಯುಗಾದಿಯಿಂದ ನಮಗೆ ಯುಗಾದಿವರೆಗೆ ವರ್ಷ. ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕ್ರಿಶ್ಚಿಯನ್ ವರ್ಷಗಳ ಲೆಕ್ಕಾಚಾರದ ಪ್ರಕಾರ
2020 ಇಂದಿಗೆ ಮುಗಿದು ಹೋಗುತ್ತದೆ, 2021 ಆರಂಭವಾಗುತ್ತದೆ. 2020 ಕೂಡಿಸಿದಾಗ ನಾಲ್ಕು ಬರುತ್ತದೆ. ನಾಲ್ಕನ ಅಧಿಪತಿಯಾಗಿ ರಾಹು ಆಳುತ್ತಿರುವುದರಿಂದ, ಅಧೀಶನಾಗಿರುವುದರಿಂದ ಸರ್ವ ಸಂಕಷ್ಟಗಳನ್ನು ಸರ್ವ ಜೀವಗಳು ಎದುರಿಸುವಂತಾಯಿತು. ಸೊ 2021 ಕೂಡಿಸಿದಾಗ ಬರುವ ನಂಬರ್ 5, ಸಂಖ್ಯೆ 5 ಬುಧನನ್ನು ಅಧೀಶನನ್ನಾಗಿ ಇಟ್ಟುಕೊಂಡಿದೆ. ಸೊ ಬುದ್ಧಿವಂತರುಗಳಿಗೆಲ್ಲ ಒಂದು ಸವಾಲಾಗಿ ಮುಂದಿನ ವರ್ಷ ಪರಿಣಮಿಸಿ ಎಲ್ಲವೂ ಕಷ್ಟಗಳು ಪರಿಹಾರವಾಗಿ ಬುದ್ಧಿಶಕ್ತಿಯಿಂದ ಸಕಲ ಮಾನವರು ಬದುಕುವುದಕ್ಕೆ ಅವಕಾಶಗಳು ಉಂಟಾಗುತ್ತದೆ ಎನ್ನುವ ನಂಬಿಕೆ ಆಶೋತ್ತರಗಳಿಂದ ಈ ವರ್ಷವನ್ನು ಮುಗಿಸೋಣ. ಮುಂದಿನ ವರ್ಷ 1ನೇ ತಾರೀಕು ನಾಳೆ ಆರಂಭಿಸೋಣ. ಆತ್ಮ ಎಂಬುವುದರ ಪರಿಚಯವನ್ನು ಇದುವರೆಗೆ 3 ವರ್ಷಗಳಿಂದ ಮಾಡಿಕೊಳ್ಳುತ್ತಾ ಬಂದಿದ್ದವರು ನಾವು, ಈಗ ಆತ್ಮ ಪದವನ್ನೇ ಸರಿಯಾಗಿ ಪರಮಾತ್ಮನೇ ಹೇಳಿರುವಂತೆ ತಿಳಿದುಕೊಂಡು ಬಿಟ್ಟಿದ್ದೇವೆ. ನಾಳೆಯಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಇರುವುದಿಲ್ಲ, ಪರಬ್ರಹ್ಮ ಜಿಜ್ಞಾಸ ನಡೆಯುತ್ತಿರುತ್ತೆ. ವಿಭೂತಿಗಳನ್ನು ತಿಳಿದುಕೊಳ್ಳುವುದರ ಮೂಲಕ ನಾಳೆಯಿಂದ ಪರಮಾತ್ಮನನ್ನು ಇನ್ನೂ ವಿಶದವಾಗಿ ವಿವರವಾಗಿ ಆಂತರ್ಯದಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ, ಶ್ರೀಕೃಷ್ಣಾರ್ಪಣಮಸ್ತು, ಹರಿಚರಣಾರವಿಂದಾರ್ಪಣಮಸ್ತು.